ಛಾಯಾಗ್ರಹಣದಲ್ಲಿ ಇಷ್ಟೊಂದು ಆಸಕ್ತಿ ಇದ್ದವರು ಮತ್ತು ಮನುಷ್ಯನಲ್ಲಿಯೂ ಪ್ರಕೃತಿಗೆ ಅಪಾರವಾದಂತಹ ಪ್ರೀತಿ ಆಸಕ್ತಿ ಉಳ್ಳವರು. ನಿಮಗೆ ಸಿನಿಮಾದಲ್ಲಿ ಚಿತ್ರಕಲೆ ಇದು ಚಲನಚಿತ್ರ ಮಾಧ್ಯಮದಲ್ಲಿ ಯಾಕೆ ನಿಮ್ಗೆ ಅಂತ ಎಷ್ಟೋ ಸಾರಿ ನಾನು ಈಗ ಇಷ್ಟೆಲ್ಲ ಕಷ್ಟಪಟ್ಟು ಸ್ಟಿಲ್ ಫೋಟೋ ತೆಗಿತಾ ಇದ್ದೀನಲ್ಲ, ಇದನ್ನ ನಾನು ಒಂದು ಮೂವಿ ಕ್ಯಾಮ್ರಾ ಉಪಯೋಗಿಸಿ ಫಸ್ಟ್ ಕ್ಲಾಸ್ ಮೂವಿಗಳು ಮಾಡಿದ್ರೆ ಕೊನೆ ಪಕ್ಷ ಟಿವಿಗಳಿಗೆ ಆದ್ರೂ ಚಾನೆಲ್ಸ್ಗಳು ಕೊಡ್ಬೋದಲ್ಲ ಅನ್ಸುತ್ತೆ. ಆದರೆ ಮತ್ತೊಬ್ಬರ ಜೊತೆ ಕೆಲಸ ಮಾಡೋದಂದ್ರೆ ನನಗೆ ವಿಪರೀತ ಕಷ್ಟ. ಸಾಧ್ಯ ಅಂದ್ರೆ ಪ್ರಶ್ನೆ ಅದು. ಹಾಗಾಗಿ ನಾನು ಚಲನಚಿತ್ರ ಮಾಧ್ಯಮಕ್ಕೆ ಕಾಲಿಡಲಿಲ್ಲ. ನೀವೇನಾದ್ರೆ ಒಂದುವರೆ ಆಗಿದ್ರೆ ಒಂದುವರೆ ಸರ್. ತಮ್ಮ ಪೇಂಟಿಂಗ್ ಇತ್ತೀಚಿನ ತಮ್ಮ ಹವ್ಯಾಸ, ಇತ್ತೀಚಿನ ಅಂದ್ರೆ ನಮ್ಗೆ ಗೊತ್ತಾಗಿರೋದು ಇತ್ತೀಚಿನ ಮಹೇಂದ್ರ ಇದ್ದಿರ್ಬೋದು. ನಿಮ್ಮ ಪುಸ್ತಕ ಪ್ರಕಾಶನದಿಂದ ಬರ್ತಿರುವಂತ ಎಲ್ಲಾ ಪುಸ್ತಕಗಳ ಕವರ್ ಪೇಜ್ ತಾವು ಮಾಡ್ತಾ ಇದ್ದೀರಿ, ಮತ್ತೆ ಎಷ್ಟೊಂದು ಪೇಂಟಿಂಗ್ ಗಳನ್ನು ಮಾಡಿದೀರ, ಒಂದು ಎಕ್ಸಿಬಿಷನ್ ಮಾಡಿದ್ರ. ನಿಮ್ಮ ಛಾಯಾಗ್ರಹಣದಲ್ಲಿ ಇಲ್ಲದೇ ಇರುವಂತದ್ದು, ನಿಮ್ಮ ಸಾಹಿತ್ಯ ಕೃಷಿಯಲ್ಲಿ ಇಲ್ಲದೆ ಇರುವಂತದ್ದು, ಅದೇನದು ನಿಮ್ಮನ್ನ ಪೇಂಟಿಂಗ್ ಅಲ್ಲಿ ಉದ್ದೀಪಿಸ್ತದೆ ನಿಮ್ಮನ್ನ? ಐ ಡೋಂಟ್ ನೋ, ನಾನು ಸ್ಟಾರ್ಟೆಡ್ ಮೈ ಕೆರಿಯರ್ ಆಸ್ ಎ ಪೇಂಟರ್. ಆಕ್ಚುಲಿ ನಾನು ರೈಟರ್ ಅಲ್ಲ. ಮೈಸೂರಲ್ಲಿ ಎಸ್ ಎನ್ ಸ್ವಾಮಿ ಅವರು ಅಂತೇಳಿ ಅವಾಗ ಅರಮನೆ ಚಿತ್ರ ಇದರಲ್ಲಿ ಅವ್ರು ಭಾಳ ಪ್ರಸಿದ್ಧ ಚಿತ್ರಕಾರರವರು, ಅವ್ರ ಹತ್ರ ನಾನು ಚಿತ್ರಕಲೆ ಕಲಿಯೋದಕ್ಕೆ ಅಂತಾನೆ ಹೋಗಿದ್ದವ. ಮತ್ತು ತಿಪ್ಪೇಸ್ವಾಮಿಯವರು ಚಿತ್ರಕಾರರ ಜೊತೆನೂ ನಾನು ಬೆಳ್ಕೊಂಡಿರೋನು, ಮತ್ತು ಚಿತ್ರಕಲೆ ಬಗ್ಗೆ ನನಗೆ ಸಾಹಿತ್ಯಕ್ಕಿಂತ ಹೆಚ್ಚಿನ ಆಸಕ್ತಿ ಇರೋದು. ಆದರೆ ಜನರು ಭಾಳ ರೈಟರ್ ರೈಟರ್ ತಿಳಿದ್ರಿಂದ ಅದನ್ನು ನಾನು ಪ್ರಧಾನವಾಗಿ ನಾನು ಕೃಷಿ ಮಾಡಿರೋದು ಅನ್ನೋದನ್ನು ಒಪ್ತೀನಿ ನಾನು. ಬಟ್ ಯು ಸಿ ಮೆನಿ ಟೈಮ್ಸ್ ದೀಸ್ ಥಿಂಗ್ಸ್ ದೇ ಆರ್ ಆಲ್ ಕಾಂಟ್ರಿಬ್ಯೂಟ್ ಟು ಈಚ್ ಅದರ್. ಯಾವುದೋ ಪೇಂಟಿಂಗ್ ಆಗಲಿ ಅಥವಾ ಫೋಟೋಗ್ರಫಿ ಆಗಲಿ ಅಥವಾ ಮ್ಯೂಸಿಕ್ ಆಗಲಿ, ಒಂದಕ್ಕೊಂದಕ್ಕೆ ಕಾಂಟ್ರಿಬ್ಯೂಟ್ ಆಗ್ಬೋದು. ಸಿತಾರ್ ಕಲಿತಾರೆ, ಈ ಎಲ್ಲ ವಿದ್ಯೆ ಕೈ ಹಾಕಿ ಬಿಟ್ಟಾರೆ. ಸಿತಾರ್ ನನ್ನಲ್ಲಿದೆ ಕಂಡ್ರಿ ಇನ್ನೂ, ಅದು ಅವಾಗ ನಮಗೆ ರವಿಶಂಕರ್ ಶಿಶು ರಾಮರಾವ್ ಕೃಷ್ಣಮೂರ್ತಿ ಅಂತ ಇದ್ರಲ್ಲ, ಅವ್ರು ಕೊಟ್ಟಿದ್ದು ಬಹಳ ಒಳ್ಳೆ ಸಿತಾರ್ ಒಂದಿದೆ ನನ್ನ ಮನೆಯಲ್ಲಿ. ಈಗ ಕಾಂಟ್ರಿಬ್ಯೂಟ್ ಈಗ ನೋಡಿ, ನೀವು ಫೋಟೋಗ್ರಫಿಯನ್ನೇ ತಗೊಳ್ಳಿ ಪ್ರಧಾನವಾಗಿ. ಯು ಸಿ ಬೇಸಿಕ್ ಡಿಸಿಪ್ಲಿನ್ ಆಫ್ ಫ್ರೇಮಿಂಗ್ ಥಿಂಗ್ಸ್, ಕಥೆಯಲ್ಲಿ ಹೆಂಗೆ ಒಂದು ಚೌಕಟ್ಟನ್ನು ಮಾಡ್ತಿರೋ ಹಂಗೇನೆ ಕಾಂಪೋಸಿಷನ್ ಫ್ರೇಮಿಂಗ್ ಅನ್ನು ಕಲಿಸುತ್ತೆ ನಿಮಗೆ ಫೋಟೋಗ್ರಫಿ. ಸೆಕೆಂಡ್ಲಿ, ಫೋಟೋಗ್ರಾಫರ್ ಕೆನಾಟ್ ಬಿ ಎ ಹೀರೋ ಬಿಕಾಸ್ ಹಿ ಹ್ಯಾಸ್ ಟು ಬಿ ಬಿಹೈಂಡ್ ದಿ ಕ್ಯಾಮ್ರಾ. ಸೊ ದಟ್ ಡಿಸಿಪ್ಲಿನ್ ಆಲ್ಸೋ ಇನ್ಕರ್ಡ್ ಇಫ್ ಯು ಆರ್ ಎ ಫೋಟೋಗ್ರಾಫರ್. ರೈಟಿಂಗ್ ಅಲ್ಲಿ ನೀವು ನಿಮ್ಮನ್ನ ಕೇಂದ್ರ ಮಾಡ್ಕೊಳೋದಿಲ್ಲ. ಯು ಸಿ ನಮ್ಮವರಿಗೂ ಮತ್ತು ನಮಗೆ ಫಸ್ಟ್ ಡಿಫರೆನ್ಸ್ ಬಂದಿದ್ದೆ ರೈಟರ್ ಕೇಂದ್ರ ಆಗೋದಕ್ಕೆ ಸಾಧ್ಯವೇ ಆಗಲಿಲ್ಲ. ದೀಸ್ ಆರ್ ಆಲ್ ಡಿಸಿಪ್ಲಿನ್ಸ್ ವಿಚ್ ಐ ಬೇರೆ ಮನೆಗಳಿಂದ ಬರುವಂತ ಡಿಸಿಪ್ಲಿನ್ಸ್. ಸರ್, ಆಮೇಲೆ ಬಿರಿಯಾನಿ ಕಲಿಯಪ್ಪನ ಸುದ್ದಿ ಏನು ಅವನಿಗೆ ಸಿಕ್ತಾ, ಅದನ್ನೇನೋ ಒಂದು ಇನ್ಸಿಡೆಂಟ್ ಎಲ್ಲರೂ ಹೇಳ್ತಾರೆ. ಸರಿ, ಒಂದ್ ದಿವಸ ಬಂದ ಏನು ಅಂತ ಹೇಳಿದ್ರೆ, ಅಲ್ಲ ನೀವು ಹಿಂಗ ಮಾಡೋದು ಇವನು ಹೇಳ್ತೀನ ಇಟ್ಕೊಂಡಿದ್ದೀನಿ ನಾನು ಅಂತ ಬರ್ದಿದ್ದೀರಂತೆ. ಯಾರು ಆ ಎಂಟ ಅಂತ ಹೇಳಿ ಅವ್ರೆಲ್ಲರನ್ನು ಇದನ್ನೆಲ್ಲ ಅವನೇ ಹೆಂಡ್ತಿಯನ್ನ ನಾನು ಇಟ್ಕೊಂಡಿದ್ದೀನಿ ಬರ್ತಿದ್ದೀರಂತೆ. ಹಂಗೆ ಹೀಗೆ ನಾನು ಹಾಗೆ ನಿಮ್ಮ ಬಗ್ಗೆ ಬರೆಯ ಕಾರಣ ಇಲ್ಲಪ್ಪ. ಅಲ್ಲ ನಾವು ಬಿಡಿ, ನಾವು ಗಂಡು ತುಳು ಕಸರಿ ಕಂಡಲ್ಲಿ ತುಳಿತೀವಿ, ನೀರು ಕಂಡಲ್ಲಿ ತೊಳಿತೀವಿ, ಆದ್ರೆ ನಾನು ಯಾವ ಜಾತಿ ಅವ್ರು ಯಾವ ಜಾತಿ, ನೀವು ಇಲ್ಲೇ ಅಂದ ಇಂಥ ಅಂತ ತಿಳ್ಕೊಂಡಿದ್ದೀರೋ ಅಂತ ಗೊತ್ತಾಗಲಿಲ್ಲಲ್ಲ ಅಂದ. ಅಂದ್ರೆ ಅವನ ಅರ್ಥ ಏನು ಅಂದ್ರೆ, ಅವನು ಸ್ವಲ್ಪ ಲೈಕ ಶಿಸ್ತಿನ ಮನುಷ್ಯ ಆದ್ರೂ ಪರವಾಗಿಲ್ಲ, ಜಾತಿ ಬಿಟ್ಬಿಟ್ಟು ಈಗ ಇವಾಗಿದ್ದಾರೆ. ಆಮೇಲೆ ಅದು ಏನು ಯಾರು ಹೇಳಿದ್ರು ಏನು ಅಂತ ಹೇಳಿದ್ರೆ, ಅವನು ಆಗ್ಬಿಡೋದು ಬಸಿಕಾಯಿ ತಂದಿತ್ತಂತೆ. ಆಮೇಲೆ ಹುಡುಗರಿಗೆ ಅವರಿಗೆ ಕರವಾಲೋ ಇತ್ತಲ್ಲ, ಅದರಲ್ಲಿ ಕರಿಯಪ್ಪನ ಪಾತ್ರ ಒಂದು ಬರುತ್ತೆ. ಅವ್ರು ಈ ಹುಡುಗಿ ಹಂಗೆ ಚಾಳಿ ಹೇಳ್ಕೊಟ್ರು, ನಾವು ಅವ್ರಿಗೆ ಓದು ಬೇಡ ಬರೋಲ್ಲ. ಅಲ್ಲ ಗಣೇ, ನೀನು ಓದು ಬೇಡ ಬರೋದಿಲ್ಲ, ನಿಮಗೆ ಮಣ್ಣಷ್ಟು ಅದನ್ನು ಬರೆದಿದ್ದಾನೆ ಅಂತ ಯಾರು ಹೇಳಿದ್ದನ್ನ ಕೇಳ್ಕೊಂಬಂದಿದೆಯಲ್ಲ, ನಾನು ಖಂಡಿತ ಹಂಗೆ ಬರೆದಿಲ್ಲಪ್ಪ ಅದರಲ್ಲೇನು, ಅಕಸ್ಮಾತ್ ಬರೆದಿದ್ದು ತಿಳ್ತೀರಿ ಅಂತ ಹೇಳಿದೆ. ಅವ್ರಿಗೆ ಅಂತೂ ಕರ್ಕೊಂಬಂದು ಇದೆಲ್ಲ ಡಿಸ್ಕಷನ್ನು, ಅವ್ರ ಹೆಂತ ಬಗ್ಗೆ ಡಿಸ್ಕಷನ್ನು ಅವನದ್ರೇನೆ. ಅಂದ್ರೆ ನಾನ್ ಬರೆದ ಪಾತ್ರಗಳೇನೆ ಇಲ್ಲ, ಅದು ನನ್ನ ಬರೆಯೋದು.
ಇಟ್ ವಾಸ್ ಸ್ಟ್ರೇಂಜ್ ಇನ್ಸಿಡೆಂಟ್ ಆಸ್ ಎ ರೈಟರ್.